ನಮಸ್ತೆ ಗೆಳೆಯರೇ, ಶಾರ್ಟ್ ಆಗಿ ಹೇಳ್ಬಿಟ್ಟು ಹೋಗ್ತಾ ಇದೀನಿ. 4 ವರ್ಷ ಕಾದಿದ್ದಾಯ್ತು, ಒಬ್ಬನು ಮರ ಗಿಡ ರಕ್ಷಿಸಲಿಲ್ಲ, ಒಬ್ಬನು ಪಾಂಪ್ಲೆಟ್ ಆಗೋದು ತೆಗಿಸಲಿಲ್ಲ. ಕರೋನಾಗೆ ಬೇರೆ ಬೇರೆ ಮೆಥಡ್ಸ್ ಮಾಡಿ ದುಡ್ಡು ಮಾಡಿದ್ರೆ ವಿನಾ ಆಕ್ಸಿಜನ್ ಇಲ್ಲದೆ ಜನ ಸತ್ರು. ಆದರೂ ಒಬ್ಬನಿಗೂ ಮರ ಗಿಡದ ಹೊಣೆ ಆಗಲಿಲ್ಲ. ದಯವಿಟ್ಟು ಇವರಿಗೆ ವೋಟ್ ಹಾಕ್ಬಿಡಿ. ಮತ್ತೆ ಬೇರೆ ಯಾರಿಗಾದ್ರೂ ಹಾಕಿ, ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ ಅಹೋರಾತ್ರ. ಇವಾಗ ಗೆಲ್ಸಿರೋರನ್ನ ಮತ್ತೆ ಗೆಲ್ಲಿಸಬೇಡಿ. ಈಗಲೂ ಇವ್ರಿಗೊಂದು ಚಾನ್ಸ್ ಕೊಡೋಣ. 1 ವರ್ಷ ಇದೆ. 1 ವರ್ಷದೊಳಗಡೆ ಇವರು ಅವ್ರವ್ರ ಏರಿಯಾದಲ್ಲಿರೋ ಮರ ಗಿಡಗಳನ್ನ ರಕ್ಷಿಸಿದ್ರೆ ಇವರಿಗೆ ಒಂದು ಚಾನ್ಸ್ ಕೊಡಿ. ಇಲ್ಲಾಂದ್ರೆ ಪಕ್ಷ ಗಿಕ್ಷ ನೋಡ್ಬಿಡಿ. ಇವಾಗ ಯಾವನ್ ಗೆದ್ದಿದ್ದ ಅವನಿಗೆ ಮಾತ್ರ ಓಟ್ ಹಾಕ್ಬಿಡಿ. ಇವಾಗ ಯಾವ ನಿಂತಿದ್ದ ಅವನಿಗೆ ಮಾತ್ರ ಓಟ್ ಹಾಕ್ಬಿಡಿ. ಕೆಳಗೆ ಹಾಕ್ಕೊಂಡು ಬದುಕಿದರೆ ನಿಮ್ಮೆಲ್ಲರ ಓಟನ್ನು. ಒಬ್ಬನು ಪ್ರಕೃತಿ ಸಲಹಲಿಲ್ಲ, ಒಬ್ಬನು ಡೆವಲಪ್ಮೆಂಟ್ ಹೆಸರಲ್ಲಿ ಮರ ಕಡಿದಿದ್ದಾನೆ ವಿನಃ ಮರ ಬೆಳೆಸಲಿಲ್ಲ. ಮರ ಹಾಕ್ತೀನಿ ಅಂತ ಸುಳ್ಳು ಹೇಳಿದ್ದಾನೆ. ಇರೋ ಮರಗಳನ್ನ ಕಾಪಾಡಿದ್ರೆ ಸಾಕಾಗ್ತಿತ್ತು. ಪ್ರಾಣಿ ಪಕ್ಷಿಗಳಿಗೆ ಉಪಕಾರ ಆಗಲಿಲ್ಲ, ನಿಮಗೆ ಉಪಕಾರ ಆಗಲಿಲ್ಲ. ನೋ ಡೆವಲಪ್ಮೆಂಟ್. ಇರೋನ್ಗೊಬ್ಬನಿಗೂ ಹಾಕ್ಬಿಡಿ. ಇಂಡಿಪೆಂಡೆಂಟ್ಗೆ ಹಾಕಿದ್ರು ಪರವಾಗಿಲ್ಲ, ಸ್ವತಂತ್ರ ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಸ್ವತಂತ್ರ ಅಭ್ಯರ್ಥಿಗಳಿಗೆ ಹಾಕಿ. ಅವನಿಗೂ ಚಾನ್ಸ್ ಕೊಡೋಣ. ಅವನು ತಪ್ಪು ಮಾಡಿದ್ರೆ ಅವನ್ನ ಎಳ್ದಾಕೋಣ. ನೀವು ಕಂಟಿನ್ಯೂಸ್ ಆಗು, ಹೊಸಬ್ರನ್ನೇ ಹುಡುಕಿ, ಹಳಬ್ರಿಗೆ ಮಾತ್ರ ಚಾನ್ಸ್ ಕೊಡ್ಬಿಡಿ. ಚಾನ್ಸ್ ಕೊಡಬೇಕು ಅಂದ್ರೆ 1 ವರ್ಷ ಇದೆ. 6 ತಿಂಗಳು ಸಾಕಂತೆ ಪರಿಸರನ ಸಲಹಲಿಕ್ಕೆ. 6 ತಿಂಗಳಲ್ಲಿ ಸಸ್ಯ ಶ್ಯಾಮಲ ಯಾವನ್ ಮಾಡ್ತಾನೋ ನೋಡೋಣ. ಇದು ಒಂದು ಕಾಂಪಿಟೇಷನ್. 224 ಸೀಟ್ ಇದೆ. ಯಾವನ್ ಮಾಡ್ತಾನ ನೋಡೇ ಬಿಡೋಣ. 6 ತಿಂಗಳು. 6 ತಿಂಗಳಲ್ಲಿ ಡೆವಲಪ್ಮೆಂಟ್ ಸಮ್ಮರ್ ಶುರುವಾಗ್ತಾ ಇದೆ. ಈಗ ವೃಕ್ಷಗಳ ಪಾತಿ ಸರಿಯಾಗಿ ಮಾಡಿ, ಯಾರು ಮಳೆ ಗಿಳೆ ಹೊಡೀದಂಗೆ ನೋಡ್ಕೊಂಡ್ರೆ ಅವ್ರವ್ರ ಏರಿಯಾದಲ್ಲಿ ಜೀಪುಗಳು ಹಾಕೊಂಡು ಓಡಾಡ್ರ. ಸರ್ಕಾರಿ ಪೆಟ್ರೋಲ್ ಅಲ್ವಾ, ನಿಮ್ದಂತೂ ನೀವು ಬಿಚ್ಚಲ್ಲ. ಸರ್ಕಾರಿ ದುಡ್ಡು ನೀವು ತಿಂತೀರಿ. ನಿಮ್ಮ ದುಡ್ಡು ಸರ್ಕಾರಕ್ಕೆ ಒಂದು ಚೂರು ಹೋದ್ರೂ ಸಹಿಸಲ್ಲ. ದೇವರು ನೋಡ್ಕೋತಾರೆ ನಿಮ್ಮನ್ನ. ಯಾಕಂದ್ರೆ ದೇಹ ನೆಗ್ಲೆಕ್ಟ್ ಮಾಡಿದ್ರೆ ದೇಶ ನೆಗ್ಲೆಕ್ಟ್ ಮಾಡ್ಬೋದು, ಆದ್ರೆ ದೇವರು ನೆಗ್ಲೆಕ್ಟ್ ಮಾಡಲ್ಲ. ಯೋಗ್ಯತೆ ಇದ್ರೆ ಜವಾಬ್ದಾರಿ ತಗೋಬೇಕಾಯ್ತು, ಇಲ್ಲಾಂದ್ರೆ ಇಲ್ಲ. ತಗೊಂಡಿದಿರಲ್ಲ, ಇನ್ನಿಲ್ಲ, ನಿಮಗೆ ಒಳಿಗಾಲ ಇಲ್ಲ. ಓಟಂತೂ ಹಾಕ್ಬಿಡಿ ಗೆಳೆಯರೆ. ಅವ್ರು ಮಾಡಿದ ಪಾಪ ಅವ್ರು ತಿಂತಾರೆ. ಹಣನ ಯಾರು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ನಾವು ಸಂಪಾದಿಸ್ಕೊಳ್ಳೋಣ. ಬ್ರಿಟಿಷ್ ಬಿಟ್ಟೋದ್ರು ನಾವು ಇವತ್ತು ಐಶ್ವರ್ಯವಂತರಾಗಿದ್ದೀವಿ. ಅವರೇ ಬಡವರಾಗಿದ್ದಾರೆ ಬ್ರಿಟಿಷರು. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಕೂಡ ಲೂಟ್ ಮಾಡ್ಕೊಂಡೋಗಿ ಇವತ್ತು ದರಿದ್ರ ಜೀವನ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಅವ್ರ ಊರುಗಳಲ್ಲಿ. ನಾವು ಸಿರಿವಂತರಾಗೇ ಇದ್ದೀವಿ. ಇವರು ದುಡಿದಿದ್ದಾರೆ ಅನ್ನೋ ಹೊಟ್ಟೆ ಅವ್ರಿಗೆ ಬೇಡ. ಅವ್ರನ್ನ ಅವ್ರ ಗತಿ ಅವ್ರು ಕಾಣ್ತಾರೆ. ಹಣದಿಂದ ಆರೋಗ್ಯ ಸಂಪಾದನೆ ಮಾಡೋಕ್ಕಾಗಲ್ಲ. ನಿಮ್ಮ ಏರಿಯಾದಲ್ಲಿ ಮರ ಗಿಡ ಚೆನ್ನಾಗಿದೆಯಾ, ಸಸ್ಯ ಶ್ಯಾಮಲವಾಗಿದೆಯಾ, ಬಡತನ ಕಡಿಮೆ ಆಗಿದೆಯಾ, ನಿಮ್ಮ ಏರಿಯಾದಲ್ಲಿ ನಿಮಗೆ ಸುಖ ಕೊಟ್ಟಿದಾರ, ಮತ್ತೆ ಹಾಕೋಣ. ಇಲ್ಲಾಂದ್ರೆ ಹಾಕ್ಬೇಡಿ ಓಟು. ಇನ್ನೊಬ್ರು ಯಾರು ಇಲ್ಲ ಇವ್ರಿಗೆ ಹಾಕ್ತೀವಿ ಸುಳ್ಳು. ಯಾವೊಂದೋ ಮುಖ ಮಾಡಿ ನೋಡ್ಕೊಂಡು ಯಾವನಿಗೂ ಹಾಕ್ಬೇಡಿ. ಯಾವನೋ ಮಾತು ಕೇಳ್ಕೊಂಡು ಯಾವನಿಗೂ ಹಾಕ್ಬೇಡಿ. ನಿಮ್ಮ ಮನಸ್ಸಿಗೆ ಅನ್ನಿಸಿದವ್ರಿಗೆ ಓಟ್ ಹಾಕಿ. ಯಾರು ಸರಿ ಅನ್ಸಿದ್ರೆ ಅವ್ರಿಗೆ ಹಾಕಿ, ಸರಿ ಅನ್ನಿಸದೇ ಇದ್ರೆ ಬಿಟ್ಟಾಕಿ. ಇನ್ನು ಮಾತ್ರ ಚಾನ್ಸ್ ಕೊಡ್ಬೇಡಿ. 1 ವರ್ಷ ನೋಡೋಣ. 224 ಜನಕ್ಕೆ 1 ವರ್ಷ ಚೆನ್ನಾಗಿ ಇಂಪ್ರೂವ್ ಮಾಡಲಿ. ನಾಚಿಕೆ ಗೆಟ್ಟವ್ರ, ನಾಚಿಕೆ ಇರೋರ, ಗೌರವ ಇರೋರ, ಗೌರವ ಗೆಟ್ಟವರ, ಮಾನ ಇರೋರ, ಮಾನ ಗೆಟ್ಟವರ ತಿಳ್ಕೊಂಡ್ಬಿಡೋಣ. ಧೈರ್ಯ ತಗೊಳ್ಳಿ. ಚಕ್ರವರ್ತಿ ಸೂಲಿ ಬೆಲೆ ತರ ನಾನು ನಿಮಗೆ ಅವ್ರಿಗಾಕಿ ಇವ್ರಿಗಾಕಿ ಅಂತ ಓಟ್ ಹಾಕ್ಸಿ ಜನದ್ರೋಹ ಮಾಡ್ತಾ ಇಲ್ಲ. ಯೋಗ್ಯತೆ ಇದ್ರೆ ನಾವೇ ನಿಂತ್ಕೊಂಡು ನಮ್ಮ ಜವಾಬ್ದಾರಿ ನಾವೇ ತಗೋಬೇಕು ವಿನಃ ಇನ್ನೊಬ್ರಿಗೆ ಹಾಕು ಅಂತ ಹೇಳ್ತಾ ಇಲ್ಲ ನಾನು. ನಾನು ಇಂಥವ್ರಿಗೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಿಕ್ಕಿರೋರ್ಗೆ ಯಾರಿಗೆ ಬೇಕಾದ್ರೂ ಹಾಕೊಳ್ಳಿ. ನಂಬಿ ನಿಮ್ಮೂರವ್ರನ್ನೇ ನಿಲ್ಲಿಸಿ ಓಟ್ ಹಾಕ್ಸಿ. ನಿಮ್ಮೂರನ್ನ ಯಾರಾದರೂ ಸ್ಕೂಲ್ ಮೇಸ್ಟ್ರು ನಿಮ್ಮೆಲ್ಲರ ಮನಸ್ಸು ಗೆದ್ದಿದ್ರೆ ಅವ್ರನ್ನ ಬಲವಂತ ಮಾಡಿ ಅವ್ರನ್ನ ನಿಲ್ಲಿಸಿ ಅವ್ರಿಗೆ ಓಟ್ ಹಾಕ್ಸಿ. ಹಿಂಗೆ ಮಾಡಿ. ಪಕ್ಷ ಗಿಕ್ಷ ಎಲ್ಲ ಪಕ್ಷಪಾತ ಅಷ್ಟೇ. ಎಲ್ಲ ಬಿಡಿ, ಸಾಕಿ ನಾಟಕಗಳು. ಕೋಟಿ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಿರ್ತಾರೆ. ಇನ್ನೊಂದು ಕಡೆ 1000 ರೂಪಾಯಿಗೆ ಇಂಜೆಕ್ಷನ್ಗೆ ದುಡ್ಡು ಇಲ್ಲದೆ ಸತ್ತೋಗ್ತಾ ಇದ್ದಾರೆ. ಮನೆ ತುಂಬಾ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ. ಆದ್ರೂ ಎಲ್ಲರಿಗೂ ಆಕ್ಸಿಜನ್ ಮೂಲ ಗಿಡ ಅನ್ನೋದು ಗೊತ್ತಾಗ್ತಾ ಇಲ್ಲ. ಧನ್ಯವಾದ. ಅಹೋರಾತ್ರ.